ಕಾಂಪ್ರಹೆನ್ಷನ್ ಇದೆ ಅಂದರೆ ಪಾಠದಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನು ಆನ್ಸರ್ ಮಾಡಬೇಕು ಓಕೆ ಹೈಸ್ಕೂಲಲ್ಲಿ ಏನಾಗ್ತದೆ ಟೀಚರ್ ಏನು ಹೇಳಿದಾರೋ ಅದನ್ನೇ ನೀವು ಬರೀಬೇಕು ಯಾವ ಲೈನಲ್ಲಿ ಹೇಳ್ತಾರೋ ಅದನ್ನು ಬರಿಬೇಕು ಪಿ ಯುನಲ್ಲಿ ಹಂಗಲ್ಲ ನಿಮಗೆ ಅರ್ಥ ಆಗಿರುವುದನ್ನು ನಿಮ್ಮ ಸ್ವಂತ ವರ್ಡ್ಸಲ್ಲಿ ಬರಿಬೋದು ಓಕೆ ಆ್ಯಂಡ್ ಒನ್ ಆಫ್ ದ ಲ್ಯಾಂಗ್ವೇಜ್ ಸ್ಕಿಲ್ ಈಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಯಾವುದೋ ಒಂದನ್ನು ಓದುವಾಗ ಎಷ್ಟು ಮಟ್ಟಕ್ಕೆ ನಿಮಗೆ ಅದು ಅರ್ಥ ಆಗುತ್ತದೆ ದಟ್ ಈಸ್ ಕಾಲ್ಡ್ ಕಾಂಪ್ರಹೆನ್ಷನ್ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಪಾಠಗಳು ಪಾಠ ಮಾಡ್ತಾರೆ నువ్వు ఓ్తీరా అర్థ ఆగి ఏం ప్రయోజన ఓకే సో దేర్ ఇస్ సమ్ ఇంట్రొడక్షన్స్ టుడే అబౌ ఆఫ్టర్ దట్ అల్ డి అల్ డి వన్ ప్యాసేజ్ వన్ ప్యాసేజ్ ఓకే సో వాట్ ఈస్ రీడింగ్ కాంప్రహెన్షన్ దే గివ్ అన్ ఎక్సాంపుల్ ఐ టుక్ అ స్పీడ్ రీడింగ్ కోర్స్ అండ్ రేట్ వార్ అండ్ పీస్ ఇన్ ట్వెంటీ మినిట్స్ ఇట్ ఇన్వాల్వ్స్ రష్యా ఓకే దిస్ ఈస్ బై వుడన్ ఆలన్ యుఎస్ మూవీ ఆక్టర్ కొమేడియన్ అండ్ డైరెక్టర్ సో వాట్ దిస్ సేస్ ఈస్ దాట్ వుడన్ ఆలన్ ಹ್ಯಾಸ್ ಸೆಟ್ ಸಮಥಿಂಗ್ ಅವ್ನು ಹೇಳಿರುವುದನ್ನು ಇನ್ವರ್ಟ್ ಕಾಮರ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಅದು ಯಾವುದ ಬಗ್ಗೆ ಅಬೌಟ್ ವಾರ್ ಆ್ಯಂಡ್ ಪೀಸ್ ಯಾವ ದೇಶ ರಷ್ಯಾ ಇಷ್ಟು ನಾವು ಅರ್ಥ ಮಾಡ್ಕೊಳ್ತೀವಿ ಅಲ್ವಾ ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಲೈಕ್ ಎ ಮೆಮೊರೈಸೇಷನ್ ಯಾವುದೋ ಒಂದು ವಿಷಯವನ್ನು ಹಂಗೆ ಗಟ್ ಮಾಡ್ಕೊಳ್ಳೋದು ಓಕೆ ದಟ್ ಇಸ್ ಕಾಟ್ ಮೆಮೊರೈಸೇಷನ್ ಬಟ್ ಇಟ್ ಈಸ್ ಒಲ್ಲಿ ಅ ಲೋವರ್ ಲೇಖರ್ ಡಿಗ್ರಿ ಆಫ್ ಕಾಂಪ್ರಹೆನ್ಷನ್ ಅಂತಾರೆ ಗೋ ಟು ದ ನೆಕ್ಸ್ಟ್ ಕಾಂಪ್ರಹೆನ್ಷನ್

And what is that? It is the ability to understand and gain meaning from what has been said. Read and being able to communicate this information to others. This is called comprehension. Okay. <coughs> it is a reason for reading. <coughs> ಈಗ ಯಾವುದಾದ್ರು ಓದುವಾಗ ಏನು ವಾಟ್ ಫಾರ್ ಯುವರ್ ರೀಡಿಂಗ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಏನಿದೆ ಗೊತ್ತಾಳಕ್ಕೆ ಗೊತ್ತಾಗೋಕ್ಕೆ ಓಕೆ ಸೊ ನೆಕ್ಸ್ಟ್ ಒನ್ ಮಸ್ಟ್ ಲರ್ನ್ ಟು ರೀಡ್ ಇನ್ ಆರ್ಡರ್ ಟು ರೀಡ್ ಟು ಲರ್ನ್ ದ ಟೂ ಥಿಂಗ್ಸ್ ಇಯರ್ ಒನ್ ಮಸ್ಟ್ ಲರ್ನ್ ಟು ರೀಡ್ ಅಂದರೆ ಸಣ್ಣ ಮಗು ಏನು ಕಲಿತದೆ ಅಕ್ಷರಗಳು ಗೂಡಿಸಿ 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 ಓದ್ತದೆ ಅದು ಲರ್ನಿಂಗ್ ಟು ರೀಡ್ ಅದು ಅದಾದ ಮೇಲೆ ಏನು ಮಾಡ್ತೀವಿ ವಿ ರೀಡ್ ಟು ಲರ್ನ್ ನಮಗೆ ಓದೋಕೆ ಬರುತ್ತದೆ आमले हाँ ना विषय ऐन अद्क कलिया ओद्तीिंग वन मस्ट लर्न टू रीड इन आडर टू रीड टू लर्न ओके लर्निंग टू रीड इनवा वेल नौन सीक्वेली टॉर्ड देर आर फोर स्किल आर् स् टेक्स्ट बुक्सोर्किस्ट वन फोनेमिकवेरनेोनम ಅವೇರ್ನೆಸ್ ಸಿ ಫೋನೇಮ್ ಅಂದರೆ ಸೌಂಡ್ ಶಬ್ದ ಓಕೆ ಫೋನೇಮ್ ಅಂದರೆ ಏನು ಶಬ್ದ ಸೊ ಫೋನೇಮಿಕ್ ಅವೇರ್ನೆಸ್ ಅಂದರೆ ಟು ಅಬಿಲಿ ಟು ಹಿಯರ್ ಆ್ಯಂಡ್ ಐಡೆಂಟಿಫೈ ದ ಯೂನಿಟ್ಸ್ ಆಫ್ ಸೌಂಡ್ಸ್ ಇನ್ ದ ಸ್ಪೋಕನ್ ವರ್ಡ್ಸ್ ಈಗ ಸಣ್ಣ ಮಗು ಇದೆ ಅದು ಅಮ್ಮನನ್ನು ವಾಯ್ಸ್ ಕೆಟ್ಟ ತಕ್ಷಣ ಗೊತ್ತಾಗ ಹೋಗೋದ ಅಮ್ಮ ಅಲ್ವಾ ಅದು ಅವೇರ್ನೆಸ್ ಅದು ಏನದು ಸೌಂಡನ್ನು ಕಂಟಿಡಿಯುವುದು ಸೌಂಡನ್ನು గుర్తి దిస్ ఇస్ కాల్డ్ ఫో నేమిక్ అవేర్నెస్ సో దిస్ ఇస్ ద ఫస్ట్ స్కిల్ ఓకే సెకండ్ ఏను ఫోనిక్స్ ఫోనిక్స్ అంటే ఏను ఇట్స్ ద రిలేషన్షిప్ బిట్వీన్ ద లెటర్స్ ఆఫ్ రిటన్ లాంగ్వేజ్ అండ్ సౌండ్స్ ఆఫ్ స్పోకన్ ల్యాంగ్వేజ్ సి లాంగ్వేజ్ హస్ గాట్ టూ ఫ్స్ ఒటన్ ల్యాంగ్వేజ్ ఇన్నొందు స్పోకన్ ల్యాంగ్వేజ్ సో రిటన్ ల్యాంగ్వేజ్ ఏని అక్షర ಸ್ಪೋಕನ್ ಲ್ಯಾಂಗ್ವೇಜ್ ಏನಿರುತ್ತದೆ ಶಬ್ದಗಳಿರುತ್ತದೆ ಓಕೆ ದ ರಿಲೇಷನ್ ಬಿಟ್ವೀನ್ ದೀಸ್ ಟೂ ದ ರಿಲೇಷನ್ ಬಿಟ್ವೀನ್ ಲೆಟರ್ಸ್ ಆಫ್ ರಿಟರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಸೌಂಡ್ಸ್ ಆಫ್ ಸ್ಪೋಕನ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಫೋನಿಕ್ಸ್ ಸಾಮಾನ್ಯವಾಗಿ ಯಾವುದಾದ್ರು ಭಾಷೆಯಲ್ಲಿ ನಾವು ಏನು ಬರಿತೀವಿ ಅದನ್ನು ಓದ್ತೀವಿ ಬಟ್ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ ಕೆಲವು ಟೈಮ್ ನಾವು ಏನೋ ಬರಿತೀವಿ ಅಲ್ಲಿ ಏನೋ ಹೇಳ್ತೀವಿ ಸಿ ಫಾರ್ ಎಕ್ಸಾಂಪಲ್ ರೈಟ್ ರೈಟ್ ನಾನು ಹೇಳುವುದು ರೈಟ್ ಆ ರೈಟ್ ಈ ಅಲ್ವಾ

ಒನ್ ನೋಸ್ ಎಷ್ಟು ನಿಮಗೆ ಪ ಪದಗಳು ಗೊತ್ತಿದೆಯೋ ಅದು ಒಕಾಬ್ಲರಿ ಸೊ ನನಗೆ ಒಂದು ಸಾವಿರ ಗೊತ್ತಿರ್ಬೋದು ನಿಮಗೆ ಎರಡು ಸಾವಿರ ಗೊತ್ತಿರ್ಬೋದು ಇನ್ನೊಬ್ರಿಗೆ ಐದು ಸಾವಿರ ಗೊತ್ತಿರ್ಬೋದು ಅದು ಅವರವ್ರ ಒಕ್ಯಾಬ್ಲರಿ ಅದು ಸೊ ದಟ್ ಇಸ್ ವೈ ಯು ಮಸ್ಟ್ ಆಲ್ವೇಸ್ ಲರ್ನ್ ಮೋರ್ ಆ್ಯಂಡ್ ಮೋರ್ ವರ್ಡ್ಸ್ ಇಂಗ್ಲೀಷಲ್ಲಿ ಏನು ಗೊತ್ತಾ ಒಂದೇ ಒಂದು ಅರ್ಥ ವಿಷಯಕ್ಕೆ ಮೂರ್ನಾಲ್ಕು ಪದಗಳು ಬರುತ್ತದೆ ಸಿ ಫಾರ್ ಎಕ್ಸಾಂಪಲ್ ಹಿಯರ್ ಹಿಯರ್ ಅಂದರೆ ಏನು ಕೇಳುವುದು ಲಿಸನ್ ಅಂದರೆ ಏನೋ ಅದು ಕೇಳುವುದೇ ಬಟ್ ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು అది గొప్పరే ఓకే ఒక్యాబులీ వర్డ్స్ వన్ మస్ట్ నో టు కమ్యూనికేట్ ఎఫెక్టివ్‌లీ ఇది మూర్నదు నాలుకనదు కాంప్రహెన్షన్ కాంప్రహెన్షన్ అంటే ఏను ద అబిలిటీ టు అండర్స్టాండ్ అండ్ గెయిన్ మీనింగ్ ఫ్రమ్ వాట్ ఇస్ రెడ్ ఓకే యావదాను ఓతివి అదను అర్థం అర్థమాకూ అదే హు బు ఓకే దట్ ఇస్ కాల్డ్ యాస్ కాంప్రహెన్షన్ దేర్ ఆర్ ఫోర్ స్కిల్స్ యావది స్కిల్స్

ವೊಕ್ಯಾಬ್ಯುಲರಿ ಒಕ್ಯಾಬುಲರಿ ಏನು ವರ್ಡ್ಸ್ ಯಾವ ಜಾಗದಲ್ಲಿ ಯಾವ ಪದವನ್ನು ಯೂಸ್ ಮಾಡಬೇಕು ದಟ್ ಈಸ್ ಕಾಲ್ಡ್ ವೊಕ್ಯಾಬ್ಯುಲರಿ ಕಾಂಪ್ರಹೆನ್ಷನ್ ಮೀನ್ಸ್ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಗೇನ್ ಮೀನಿಂಗ್ ಫ್ರಮ್ ವಾಟ್ ಈಸ್ ರೆಡ್ ಓಕೆ ಸೊ ದೀಸ್ ಅರ್ ದ ಫೋರ್ ಸ್ಕಿಲ್ಸ್ ನೆಕ್ಸ್ಟ್ ವಿ ಗಾಟ್ ಸಮ್ ಸ್ಟ್ರಾಟಜೀಸ್ ಸ್ಟ್ರಾಟಜೀಸ್ ಅಂದರೆ ಅದು ಒಂಥರ ತತ್ವಗಳು ಏನೇನೋ ವಿಚ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ರೀಡ್ ಮೋರ್ ಕ್ವಿಕ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಸೊ ಸಾಮಾನ್ಯವಾಗಿ ತುಂಬ ಜನರು ಓ ರೀಡಿಂಗ್ ಪ್ರಾಕ್ಟೀಸೇ ಮಾಡಲ್ಲ ಟೆಕ್ಸ್ಟ್ ಬುಕ್ಕನ್ನೇ ಓದಲ್ಲ ಸುಮ್ಮನೆ ಎಕ್ಸಾಮ್ ಏನು ಬರ್ತದೆ ಅದನ್ನು ಮಾತ್ರ ಓದ್ತಾ ಇರ್ತಾರೆ ಅದಲ್ಲ ಓಕೆ ರೀಡಿಂಗ್ ಸ್ಟ್ರಾಟಜಿಸಲ್ಲಿ ಫಸ್ಟ್ ಒನ್ ಈಸ್ ಪ್ರಿವ್ಯೂಯಿಂಗ್ ಒಂದು ಯಾವುದಾದ್ರು ಪಾಠ ಇದ್ದ ಪಾಠ ನೋಡಿದರೆ ಇಂಗ್ಲೀಷಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಕೊಡ್ತಾರೆ ಗೊತ್ತಾ ಪ್ರಿವ್ಯೂಯಿಂಗ್ ಆ ಪಾಠದ ಬಗ್ಗೆ ಸ್ವಲ್ಪ ಮುಂದೆ ಹೋಗಿ ಹೇಳ್ಬೋದು ಅದ್ರ ಬಗ್ಗೆ ಪ್ರಿವ್ಯೂಯಿಂಗ್ ಮೀನ್ಸ್ ಆ ಟೈಟಲ್ ಏನು ಆ ಹೆಡ್ಡಿಂಗ್ಸ್ ಏನು ಏನಾದರೂ ಫೋಟೋಸ್ ಕೊಟ್ಟಿದರೆ ಅದ್ದು ಏನು ಮೀನಿಂಗ್ ಇದೆಲ್ಲ ದಿಸ್ ಇಸ್ ಕಾಲ್ಡ್ ಎಸ್ ಪ್ರಿವೂಯಿಂಗ್ ವ್ಯೂಯಿಂಗ್ ದಟ್ ಈಸ್ ರಿವ್ಯೂವಿಂಗ್ ದ ಟೈಟಲ್ಸ್ ಸೆಕ್ಷನ್ ಹೆಡ್ಡಿಂಗ್ಸ್ ಫೋಟೋ ಕ್ಯಾಪ್ಷನ್ಸ್ ಟು ಗೆಟ್ ಅ ಸೆನ್ಸ್ ಆಫ್ ದ ಸ್ಟ್ರಕ್ಚರ್ ಆ್ಯಂಡ್ ಕಂಟೆಂಟ್ ಆಫ್ ದ ರೀಡಿಂಗ್ ಸೆಲೆ ಸೆಲೆಕ್ಷನ್ ಅದಾಗ್ತದ ಪ್ರಿವ್ಯೂಯಿಂಗ್ದು ಏನು ಟೈಟಲ್ಸ್ ನೋಡುವುದು ಸೆಕ್ಷನ್ ಹೆಡ್ಡಿಂಗ್ಸ್ ನೋಡ್ಬೋದು ಫೋಟೋಗಳು ಕೊಟ್ಟಿದೆ ಅದನ್ನು ನೋಡುವುದು ಇದೆಲ್ಲ ಸೇರಿ ಅರ್ಥ ಮಾಡ್ಕೊಳ್ಳುವುದು ಆ್ಯಂಡ್ ದಟ್ ಈಸ್ ಕಾಲ್ಡ್ ಅಸ್ ಪ್ರಿವ್ಯೂಯಿಂಗ್ ಎರಡನೇದು ಪ್ರಿಡಿಕ್ಟಿಂಗ್ ಪ್ರಿಡಿಕ್ಟಿಂಗ್ದು ಏನು ಮುಂದೆ ಬರುವುದನ್ನು ಈಗಲೇ ಹೇಳುವುದು ಪ್ರಿಡಿಕ್ಟಿಂಗ್ ಒಂದು ಐಡಿಯಾ ಬರುತ್ತದೆ ಓ ಏನಿರ್ಬೋದು ಇದರಲ್ಲಿ ದಿ ಯೂಸಿಂಗ್ ದ ನಾಲೆಜ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಟು ಮೇಕ್ ಪ್ರಿಡಿಕ್ಷನ್ಸ್ ಓಕೆ ಅಬೌಟ್ ದ ಕಂಟೆಂಟ್ ಅಂಡ್ ವೆಕ್ಯಾಬುಲರಿ ಆ್ಯಂಡ್ ಚೆಕ್ ಕಾಂಪ್ರಹೆನ್ಷನ್ ಯಾವುದೊಂದು ಬುಕ್ ತಗೊಳ್ತೀರಾ ಓಹ್ ಇದು ಯಾರು ಬರೆದಿದ್ದಾರೆ ಪಿ ಲಾಂಕೇಶ್ ಬರೆದ ಲಂಕೇಶ್ ಬರೆದಿದ್ದಾರೆ ಅವ್ರು ಹೆಂಗೆ ಬರೀತಾರೆ ಹಿಂಗೆ ಬರೀತಾರೆ ಹಿಂಗೆ ಬರೀತಾರೆ ಇದೆಲ್ಲ ಯು ಆರ್ ಪ್ರಿಡಿಕ್ಟಿಂಗ್ ಓಕೆ ಆ್ಯಂಡ್ ಚೆಕ್ ದ ಕಾಂಪ್ರಹೆನ್ಷನ್ ದಿಸ್ ಇಸ್ ಕಾಲ್ಡ್ ಪ್ರಿಡಿಕ್ಟಿಂಗ್ ಯೂಸಿಂಗ್ ದ ನಾಲೆಜ್ ಆಫ್ ದ ಟೆಕ್ಸ್ ಟೈಪ್ ಆ್ಯಂಡ್ ಪರ್ಪಸ್ ಟು ಮೇಕ್ ಪ್ರಿಡಿಕ್ಷನ್ಸ್ ಅಬೌಟ್ ಡಿಸ್ಕೋರ್ಸ್ ಸ್ಟ್ರಕ್ಚರ್ ಡಿಸ್ಕೋರ್ಸ್ ಸ್ಟ್ರಕ್ಚರ್ ಅಂದರೆ ರೈಟಿಂಗ್ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಬರೀತಾರೆ ನಿಮ್ಗೆ ಗೊತ್ತಿದೆ ಯಾವ ರೈಟರ್ ಹೆಂಗೆ ಬರೀತಾರೆ ಆ್ಯಂಡ್ ದಟ್ ಈಸ್ ದ ಸೆಕೆಂಡ್ ಆಸ್ಪೆಕ್ಟ್ ಪ್ರಿಡಿಕ್ಟಿಂಗ್ ಮೂರನೇದು ಏನು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಸ್ಕಿಮ್ಮಿಂಗ್ ಏನು ಗೊತ್ತಾ ಜಸ್ಟ್ ಮೇಲ್ ನೋಟಕ್ಕೆ ಹಾಲನ್ನು ಸ್ಕಿಮ್ಡ್ ಮಿಲ್ಕ್ ತಿಂತಾರೆ ಮೇಲೆ ಬರುವ ಈ ಕೆನೆಯನ್ನು ತೆಗೆದಿರ್ತಾರೆ ಓಕೆ ಸ್ಕಿಮ್ಮಿಂಗ್ ಇದ್ರೆ ಕೆಲವು ಟೈಮ್ಸಲ್ಲಿ ಕೆಲವು ಪಕ್ಷಿಗಳು ಇದೆ ಅಲ್ವಾ ಮೇಲೆ ಹಾರ್ತಾ ಇರ್ತದೆ ತಕ್ಷಣ ಕೈ ಡೈ ಹೊಡಿತದೆ ನೀರಿನ ನೀರತ್ರ ಮೇಲೆ ಹೋಗುವಾಗ ಕೈಯಲ್ಲಿ ಮೀನಿರುತ್ತದೆ ಓಕೆ ದಿಸ್ ಇಸ್ ಸ್ಕಿಮ್ಮಿಂಗ್ ಜಸ್ಟ್ ಟಚ್ ಮಾಡ್ಕೊಂಡು ಹೋಗ್ತಾ ಇರೋದು ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಅಂದರೆ ಪೂರ್ತಿ ನೋಡುವುದು ನಮಗೆ ಹುಷಾರಿಲ್ಲ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡೋಕೆ ಹೇಳ್ತಾರೆ ಅಂದರೆ ಹೊಟ್ಟೆಯನ್ನು ಪೂರ್ತಿ ಸ್ಕ್ಯಾನ್ ಮಾಡ್ತಾರೆ ಒಳಗೆ ಏನೇನಿದೆ ಏನೇನು ಆಗ್ತಾ ಇದೆ ಓಕೆ ಸ್ಕಿಮ್ಮಿಂಗ್ ಮೀನ್ಸ್ ಹೊರನೋಟಕ್ಕೆ ನೋಡುವುದು ಸ್ಯಾ ಸ್ಕ್ಯಾನಿಂಗ್ರೆ ಪೂರ್ತಿ ನೋಡುವುದು ಓಕೆ ಇದರಲ್ಲಿ ನಮ್ಮಲ್ಲಿ ಹೆಂಗಿದೆ ಅದು ಯೂಸಿಂಗ್ ಎ ಕ್ವಿಕ್ ಸರ್ವೇ ಆಫ್ ದ ಟೆಕ್ಸ್ಟ್ ಜಸ್ಟ್ ಓವರ್ ಆಲ್ ಅದು ಯಾವುದ ಬಗ್ಗೆ ಇದೆ ಏನಿದೆ ಇದು ಅದನ್ನು ಹಂಗೆ ಸ್ಟಡಿ ಮಾಡುವುದು ಐಡೆಂಟಿಫೈ ದ ಟೆಕ್ಸ್ಟ್ ಸ್ಟ್ರಕ್ಚರ್ ಕನ್ಫರ್ಮ್ ಆರ್ ಕ್ವೆಶ್ಚನ್ ಪ್ರಿಡಿಕ್ಷನ್ಸ್ ಓಕೆ ಮೂರನೇದು ಏನು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಜಸ್ಟ್ ಹಂಗೆ ಫಾಸ್ಟಾಗಿ ನೋಡುವುದು ಆಮೇಲೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಓಕೆ ನಾಲ್ಕನೇದು ಗೆಸ್ಸಿಂಗ್ ಫ್ರಮ್ ಕಾಂಟೆಕ್ಸ್ಟ್ ಗಸ್ಸಿಂಗ್ ಗಸ್ಸಿಂಗ್ ಅಂದರೆ ನಾವು ಏನು ಓದಿದ್ದೀವಿ ಅದರಿಂದ ಓ ಇದು ಇದಿರ್ಬೋದು ಫಾರ್ ಎಕ್ಸಾಂಪಲ್ ಪದ ಗೊತ್ತಾಗ್ತಾನಿಲ್ಲ ನಿಮಗೆ ನೀವು ಡಿಕ್ಷನರಿ ಹುಡುಕಕ್ಕೆ ಹುಡುಕೊಂಡು ಓದೋಕ್ಕಾಗಲ್ಲ ಅಲ್ಲಿ ನೀವು ಗಸ್ ಮಾಡಬೇಕು ಓಹೋ ಇದು ಈ ಸಂದರ್ಭದಲ್ಲಿ ಇಂಥ ಅರ್ಥ ಇರ್ಬೋದು ಓಕೆ ಸಿ ಫಾರ್ ಎಕ್ಸಾಂಪಲ್ ಮೀನಿಂಗ್ಸ್ ಆಫ್ ಅನ್ನೋನ್ ವರ್ಡ್ಸ್ ಇನ್ಸ್ಟೆಡ್ ಆಫ್ ಸ್ಟಾಪಿಂಗ್ ಟು ಲುಕ್ ಅಪ್ ಲುಕ್ ಫಾರ್ ದಮ್ ಯಾವುದೋ ಒಂದು ಪದ ಬಂದರೆ ತಕ್ಷಣ ನೀವು ಹಿಂಗೆ ಇರಬೇಕು ಹಿಂಗಿರ್ಬೋದು ಈ ಸಂದರ್ಭದಲ್ಲಿ ಈ ಮೀನಿಂಗ್ ಬರಬೇಕು ಬರು ಬರುತ್ತದೆ ದಿಸ್ ಇಸ್ ಕಾಲ್ಡ್ ಆಸ್ ಗೆಸ್ಸಿಂಗ್ ಫ್ರಮ್ ದ ಟೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಪ್ಯಾರಾಫ್ರೇಸಿಂಗ್ ಪ್ಯಾರಫ್ರೇಸಿಂಗ್ ಅದ ಏನು ಗೊತ್ತಾ ಕೆಲವು ಕೆಲವು ಟೈಮಲ್ಲಿ ನಮ್ಮ ಇಂಗ್ಲೀಷ್ ಪ ಪದ್ಯಗಳಿದೆ ಅಲ್ವಾ ನೆಕ್ಸ್ಟ್ ಕನ್ನಡದಲ್ಲಿ ப்ராரஃிங் கொட்டிர் தர கன்னட்ல அனுவாத அந்தீவி பாரேசிங் ஏனோ சம்பரியல்லாது அனுவாத அனுவ அந்த இது எங்கியோ அங்கே கன்னட்ல கொட்டிர் தார் அது ப்ட்டர்ன் நாலு நாக்கை நாலு நாலு லெனில் போயம் அது நம்ம ஃபஸ்ட் வியூ போயம்ஸ் பல ஓகே இஸ் கால் பாரேசிங் ஸ்டாப்பிங் அட் எண்ட் ஒன் செஷன் அதமே அது நிலி அது மேலே வி

Skimming and scanning. Fourth one, guessing from the context. Fifth one, paraphrasing. Okay. Now, with this, uh, we'll start, come to the first uh, passage. Till now, what we have learned? Comprehension means it's a learning process. It is the ability to understand the meaning and should be able to tell to others. Okay.

ದೆನ್ ಟೇಕ್ ಡೌನ್ ಸಮ್ ನೋಟ್ಸ್ ಇಲ್ಲಿ ಏನು ತೊಗೊಳ್ಬೇಕಂದ್ರೆ ಕಾಂಪ್ರಹೆನ್ಷನ್ ಅಂದರೆ ಏನು ಆಮೇಲೆ ಸ್ಕಿಲ್ಸ್ ಯಾವುದು ನಾಲ್ಕು ಸ್ಟ್ರಾಟಜೀಸ್ ಯಾವುದು ಇಷ್ಟು ಗೊತ್ತಾದರೆ ಸಾಕು ನಿಮಗೆ ಓಕೆ ನೆಕ್ಸ್ಟ್ ವಿಲ್ ಗೋ ಟು ದ ಫಸ್ಟ್ ಪ್ಯಾಸೇಜ್ ಶೆಲ್ ಫಿಶ್ ಇನ್ ಓಮನ್ ಓಮನ್ ಇಸ್ ಅ ಕಂಟ್ರಿ ದೇಶ ಅರೇಬಿಯನ್ ಕಂಟ್ರಿ ಅದು ಅಲ್ಲಿ ಭಾಳ ಫೇಮಸ್ ಮೀನ್ ಯಾವುದು ಶೆಲ್ ಫಿಶ್ ಅಂತಾರೆ ಆ ಶೆಲ್ ಫಿಶ್ ಇಟ್ ಇಸ್ ವೆರಿ ವೆರಿ ದ ಸಿಂಗ್ ರಿಚ್ ಇಂಡಸ್ಟ್ರಿ ಅದು ಅದರಲ್ಲಿ ಒಳಗೊಳಗೆ ಇರ್ತದಲ್ವ ಶೆಲ್ಸ್ ಅದನ್ನು ತೆಗೆದ್ರೆ ಅದು ಒಂಥರ ಡೈಮಂಡ್ ಥರ ಶೈನಿಂಗ್ ಬರ್ತದೆ ಅದನ್ನು ತಗೊಂಡು ಡೆಕೋರೇಷನ್ಸ್ಗೆ ಏನಾದ್ರು ಯೂಸ್ ಮಾಡ್ತಾರೆ ಅದು ಭಾಳ ಫೇಮಸ್ ಆಗಿದೆ ಅಲ್ಲಿ ಆ್ಯಂಡ್ ಇಟ್ ಆಸ್ ವೆರಿ ಮಚ್ ಬಿಸ್ನೆಸ್ ದೇರ್ ಶೆಲ್ ಫಿಶ್ ಓಕೆ ನಾವು ಐ ಶೆಲ್ ರೀಡ್ ದ ಪ್ಯಾಸೇಜ್ ಕಾಂಪಿಕೇಷನ್ ಏನು ಮಾಡಬೇಕು ಗೊತ್ತಾ ಪ್ಯಾಸೇಜನ್ನು ಪೂರ್ತಿ ಓದಬೇಕು ಬಟ್ ಎಕ್ಸಾಮ್ಸಲ್ಲಿ ಟೈಮ್ ಇರಲ್ಲ ನೀವೇನು ಮಾಡಬೇಕು ಫಸ್ಟ್ ಪ್ಯಾರಾ ಸ್ವಲ್ಪ ಓದಬೇಕು ಅದರಲ್ಲಿ ಏನಿದೆ ನೋಡಬೇಕು

ಸಿಗ್ತದೆ ಅವರಿಗೆ ರಿಚಸ್ ಓಕೆ ದಿಸ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ವೋಮೆನ್ಸ್ ಎಕಾನಮಿ ಆ್ಯಂಡ್ ಲೈಫ್ ಸ್ಟೈಲ್ ಆಫ್ ಆರ್ ಪೀಪಲ್ ಬಿಕಾಸ್ ಆಫ್ ದ್ಯಾಟ್ ಪೀಪಲ್ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಎಕಾನಮಿ ಒಳ್ಳೆ ಇನ್ಕಮ್ ಒಳ್ಳೆ ಲೈಫ್ ಸ್ಟೈಲ್ ಇಷ್ಟು ಅರ್ಥ ಮಾಡ್ಕೊಳ್ಬೇಕು ದ ನೇಷನ್ಸ್ ಫಿಶಿಂಗ್ ಇಂಡಸ್ಟ್ರಿ ಕಂಟಿನ್ಯೂಸ್ ಟು ಇನ್ಕ್ರೀಸ್ ಇನ್ ಇಂಪಾರ್ಟೆನ್ಸ್ ಆ ರಿಸರ್ಚ್ ರಿಸರ್ಚ್ ಇಂಡ್ ಯುರ್ಸ್ ಮರೀನ್ ಲೈಫ್ ಗ್ರೋ ಸ್ಟ್ರಾಂಗರ್ ಸೊ ಅಲ್ಲಿ ಬಿಕಾಸ್ ಸಮುದ್ರ ಸೂತ್ರ ಇರುವುದರಿಂದ

ಸಿ ಸೌದಿ ಅರೇಬಿಯಾ ಕಂಟ್ರಿಗಳ ದೇಶಗಳು ದುಡ್ಡು ಬರುವುದು ಯಾವ್ದರಿಂದ ಆಯಿಲಿಂದ ಬಿಕಾಸ್ ದೇ ಹವ್ ಗಾಟ್ ಆಯಿಲ್ ದೇ ಆರ್ ರಿಚ್ ಬಟ್ ಓಮನಲ್ಲಿ ಏನಿದೆ ದಿಸ್ ಫಿಶ್ ಎಲ್ಲ ಕಡೂ ಸಿಕ್ಕಲ್ಲ ಇದು ಯಾವ ಫಿಶ್ ಅದು ಆಬಲಾನ್ ಓಕೆ ಸೊ ಈ ಪಾಠ ನಮ್ದಿರುವುದು ಅದ್ರ ಬಗ್ಗೆನೇ ಓಕೆ ನೆಕ್ಸ್ಟ್ ಪ್ಯಾರ ಒನ್ಸ್ ಆ್ಯಬಲಾನ್ ಶೆಲ್ ಫಿಶ್ ವೆರ್ ಬಾಟ್ ಟು ದ ಸರ್ಫಸ್ ಇನ್ ದ ಹೋಪ್ ದ್ಯಾಟ್ ದ ಸಾಫ್ಟ್ ಟಿಶ್ಯೂ ಕಂಟೈನ್ ಬ್ಯೂಟಿಫುಲ್ ಪರ್ಲ್ಸ್ ಲಾಟ್ ಆಫ್ ಪರ್ಲ್ಸ್ ಮುತ್ತು ಹಾಂ ಕೆಲವು ಗೊತ್ತಲ್ವಾ ಸಮುದ್ರದಲ್ಲಿ ಮುತ್ತು ಹಿಡಿಯಕ್ಕೆ ಹೋಗ್ತಾರೆ ಶೆಲ್ಸ್ ಒಳಗೆ ಮುತ್ತು ಇರುತ್ತದೆ ಅದೇ ಥರ ಈ ಆ್ಯಬಲಾನ್ ಶೆಲ್ ಫಿಶ್ ಅಲ್ಲಿ ಮುತ್ತು ಥರ ಇರ್ತದೆ ಟುಡೇ ದ ಸೆಲ್ ಫಿಶ್ ಆರ್ ಕಾಟ್ ಫಾರ್ ಎ ಡಿಫ್ರೆಂಟ್ ರೀಸನ್ ಒಂದು ರೆಸ್ಟೋರೆಂಟ್ ಮೆನೂಸ್ ಒಳ್ಳೆ ಟೇಸ್ಟಿ ಫುಡ್ ಅದು ದ ಫ್ರೆಶ್ ವೈಟ್ ಶೆಲ್ ಫಿಶ್ ಆಸ್ ಎ ಡಿಸ್ಟಿಂಕ್ಟಿವ್ ಅಂಡ್ ಮಚ್ ಅಡ್ಮೈರ್ಡ್ ಫ್ಲೇವರ್ ಒಳ್ಳೆ ಟೇಸ್ಟ್ ವೆರಿ ಗುಡ್ ಟೇಸ್ಟ್ ಯಾವುದು ವೈಟ್ ಶೆಲ್ ಫಿಶ್

ಎಲ್ಲೆಲ್ಲಿ ಸಿಗ್ತದೆ ಆ್ಯಬೆಲಾನ್ ಎಲ್ಲಿ ಸಿಗ್ತದೆ ಯಾವ ಥರ ಇರ್ತದೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಒಂದು ರೆಸ್ಟೋರೆಂಟ್ ಮೆನೂಸ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ದ ವೈಟ್ ಶೆಲ್ ಫಿಶ್ ಇಸ್ ವೆರಿ ಟೇಸ್ಟಿ ಆಮೇಲೆ ಆಮೇಲೆ ದೇ ಆರ್ ಎಕ್ಸ್ಕ್ಲೂಸ್ಲಿ ದೇ ವ್ಯಾ ಎಲ್ಲಿ ಸಿಗ್ತದೆ ಅದು ಶೋರ್ಸ್ ಆಫ್ ಡೋಫಾರ್ ದ ಡಿಸ್ಟಿಂಕ್ಟಿವ್ ಶೆಲ್ ಫಿಶ್ ಆ್ಯಸ್ ಓನ್ಲಿ ಒನ್ ಶೆಲ್ ಇದು ಇಂಪಾರ್ಟೆಂಟ್ ಅನ್ಲೈಕ್ ಅದರ್ ಶೆಲ್ ಫಿಶ್ ವಿಚ್ ಹ್ಯಾವ್ ಟು ಸಾಮಾನ್ಯವಾಗಿ ಎಲ್ಲ ಶೆಲ್ ಫಿಶ್ಗಳಿಗೆ ಮೀನುಗಳಿಗೆ ಎರಡು ಶೆಲ್ಸ್ ಇರುತ್ತದೆ ಓಕೆ ಒಂದು ಈ ಕಡೆ ಒಂದು ಆ ಕಡೆ ಬಟ್ ಇದರಲ್ಲಿ ಒಂದೇ ಒಂದು ಇರುತ್ತದೆ ದಟ್ ಇಸ್ ಡಿಸ್ಟಿಂಕ್ಟಿವ್ ಶೆಲ್ ಫಿಶ್ ಓನ್ಲಿ ಒನ್ ಶೆಲ್ ದ ಶೆಲ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಬಹಳ ಬ್ಯೂಟಿಫುಲ್ ನೋಡೋಕ್ಕೆ ಅದು ಲೈಟ್ ಈಸ್ ಡಿಫ್ರಾಕ್ಟೆಡ್ ಬೈ ಜೊಮೆಟ್ರಿಕಲಿ ಅರೇಂಜ್ಡ್ ಕ್ರಿಸ್ಟಲ್ಸ್ ವಿನ್ ದ ಶೆಲ್ ಲೈಟ್ ಈಸ್ ಡಿಫ್ರಾಕ್ಟೆಡ್ ಡಿಫ್ರೆಂಟ್ 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 ಲೈಟ್ ಪಾಸ್ ಆದರೆ ಅದು ಹಂಗೆ ಡಿವೈಡ್ ಆಗ್ತದೆ ಅದು ಬಹಳ ಬ್ಯೂಟಿಫುಲ್ ಆಗಿ ಕಾಣುತ್ತದೆ ಬಿಕಾಸ್ ದರ್ ಆರ್ ಕ್ರಿಸ್ಟಲ್ಸ್ ಇನ್ ಸೈಟ್ ವಿತ್ ಇನ್ ದ ಶೆಲ್ ಕ್ರಿಯೇಟಿಂಗ್ ಎ ವಂಡರ್ಫುಲ್ ಶೈನ್ ದ ಶೆಲ್ಸ್ ಆಫ್ ಸೆವೆರಲ್ ಆಬಲಾನ್ ಕ್ಯಾನ್ ಬಿ ಯೂಸ್ ಫಾರ್ ಡೆಕೋರೇಟಿವ್ ಪರ್ಪಸಸ್ ಆ್ಯಂಡ್ ಟು ಮೇಕ್ ಜ್ಯುವೆಲ್ಲರಿ ಆ್ಯಂಡ್ ಬಟನ್ಸ್ ಸೊ ಅದನ್ನು ನೀವು ಏನು ಯೂಸ್ ಮಾಡ್ತಾರೆ ಗೊತ್ತಾ ಆ ಶೆಲ್ಸ್ ಎಲ್ಲ ತಗೊಂಡು ಅದನ್ನು ಡಿಸೈನ್ ಮನೆಯಲ್ಲಿ ಡಿಸೈನ್ಸ್ಗೆ ಹೊಸ ಹೊಸ ಮನೆಗಳಲ್ಲಿ ಬ್ಯೂಟಿಫುಲ್ ಡಿಸೈನ್ಸ್ ಮಾಡೋಕ್ಕೆ ಆಮೇಲೆ ಬಂಗಾರ ಜ್ಯುವೆಲರಿ ಮಾಡೋಕ್ಕೆ ಆಮೇಲೆ ಬಿಗ್ ಬಿಗ್ ಬಟನ್ಸ್ ಯಾಕೆಂದ್ರೆ ಶೈನಿಂಗ್ ಇರುತ್ತಲ್ವಾ ಸೊ ಕೋಟ್ ಬಟನ್ಸ್ ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಪ್ಯಾರ ಆ್ಯಬೆಲಾನ್ ಲಿವ್ ಇನ್ ಶಾಲೋ ಮರೀನ್ ವಾಟರ್ಸ್ ವಿತ್ ರಾಕಿ ಬಾಟಮ್ ಕಂಡೀಷನ್ಸ್ ಎಲ್ಲಿ ಆ್ಯಬಲಾನ್ ಇರುತ್ತದೆ ಶಾಲೋ ಮರೀನ್ ವಾಟರ್ ಶ್ಯಾಲೋ ಮೀನ್ಸ್ ಡೀಪ್ ಆಮೇಲೆ ಅಲ್ಲಿ ಕೆಳಗೆ ಏನಿರಬೇಕು ರಾಕಿ ಬಾಟಮ್ ಕಲ್ಲುಗಳಿರಬೇಕು ಕಲ್ಲು ಇದ್ರೆ ಕಲ್ಲಿನ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತದೆ ಅದು

ಕೆಳಗಿಂದ ಅದು ಬರಬೇಕದು ದೇರ್ ಇನ್ ದ ಶಾಲೋ ಬ್ರೈಟ್ಲಿ ಲಿಟ್ ಕಂಡೀಷನ್ಸ್ ದಿ ಆ್ಯಬಲೋನ್ ಶೆಲ್ಫಿಷ್ ಲಿವ್ ಸೊ ದಿಸ್ ಪ್ಯಾರಾಗ್ರಾಫ್ ಯಾವ್ದು ಬಗ್ಗೆ ಇದೆ ಇದು ಆ್ಯಬಲೋನಲ್ಲಿ ಟೂ ಟೈಪ್ಸ್ ಅದೇರ್ ಯಾವ್ದು ಯಾವುದು ಯಂಗ್ ಆ್ಯಬಲೋನ್ಸ್ ಆಮೇಲೆ ಅಡಲ್ಟ್ ಆ್ಯಬಲೋನ್ಸ್ ಯಂಗ್ ಆ್ಯಬಲೋನ್ಸ್ ಎಲ್ಲಿರ್ತದೆ ಸ್ಮಾಲ್ ಸ್ಮಾಲ್ ಗ್ರೂಪ್ಸ್ ಆಗಿ ಆಮೇಲೆ ಇನ್ಸಾ ಅಂಡ್ ಅದೇ ಮೀಡಿಯಂ ಸೈಜ್ ಬೋಲ್ಡರ್ಸ್ ಆಮೇಲೆ ಅಡಲ್ಟ್ಸ್ ಗ್ರೂಪ್ಸ್ ಆಫ್ ಡಜನ್ಸ್ ಆ್ಯಂಡ್ ದೆನ್ ಅಂದರೆ ರಾಕೀಸ್ ಕ್ರ್ಯಾಕ್ಸ್ ಆಮೇಲೆ ಅವರು ಎಲ್ಲಿರ್ತಾರೆ ದ ವಾಟರ್ ಇಸ್ ಕೋಲ್ಡ್ ನ್ಯೂಟ್ರೀಷಿಯಸ್ ಇಸ್ ಕಮ್ಸ್ ಫ್ರೊಮ್ ದ ಸಿ ಬೆಡ್ ಆ್ಯಂಡ್ ದ ಶಾಲೋ ಬ್ರೈಟ್ಲಿ ಲಿಡ್ ಕಂಡೀಷನ್ಸ್ ದೇ ಹ್ಯಾಬ್ಲಾನ್ ಶೆಲ್ಫಿಶ್ ಲಿವ್ ಇಂಥ ಕಂಡೀಷನ್ಸ್ ಇದ್ರೆ ಮಾತ್ರ ಅದಿರುವುದು ಅದಕ್ಕೆ ಇಂದು ಓಮನಲ್ಲಿ ಅವರು ಸಮುದ್ರದಲ್ಲಿ ಇಂಥ ಸಹ ಇದೆ ಹೆಂಗೆ ಶಾಲೋ ಇರ್ತದೆ ಕೆಳಗಿಂದ ಕೋಲ್ಡ್ ನ್ಯೂಟ್ರಿಷಿಯಸ್ ವಾಟರ್ ಬರ್ತಾ ಇರ್ತದೆ ಅದರಿಂದನೇ ಅಲ್ಲಿ ದೇ ಆರ್ ಸರ್ವೈವಿಂಗ್ ನೆಕ್ಸ್ಟ್ ಪ್ಯಾರಾಗ್ರಾಫ್

ಅದರಿಂದ ಆಬಲೋನ್ ಫಿಶರ್ ಆರ್ ವೆರಿ ಹ್ಯಾಪಿ ದೇ ವಿಲ್ ಲಿವಿಂಗ್ ದೇರ್ ನೆಕ್ಸ್ಟ್ ಹಾರ್ವೆಸ್ಟೆಡ್ ಆಫ್ಟರ್ ದ ಮನ್ಸೂನ್ ಪೀರಿಯಡ್ ಯಾವಾಗ ಮೇನ್ ಆಗಿ ಅವರು ಸಿಕ್ಕೋದು ಹಾರ್ವೆಸ್ಟಿಂಗ್ ಯಾವಾಗ ಮಾಡ್ತಾರೆ ಬಿಟ್ವೀನ್ ಅಕ್ಟೋಬರ್ ಅಂಡ್ ಮಾರ್ಚ್ ಯಾವ ಸಮಯದಲ್ಲಿ ಅಕ್ಟೋಬರ್ ಇಂದ ಮಾರ್ಚ್ ಅಂಕ ಯಾಕೆ ಗೊತ್ತಾ ಅಪ್ ಟು ಸೆಪ್ಟೆಂಬರ್ ಅದು ಮನ್ಸೂನ್ ವಿಂಡ್ಸ್ ಬಂದು ಬಂದು ಹೋಗ್ತಾ ಇರ್ತದೆ ಅದಾದ ಮೇಲೆ ಕೆಳಗಿಂದ ನೀರು ಬರುತ್ತದೆ ಅಕ್ಟೋಬರ್ ಟು ಮಾರ್ಚ್ ಅಂಕ Best period for Abalone. Fishermen dive to a depth of ten meters, assisted only by a face mask and perhaps <coughs> fins. So fishermen dive up to ten meters they go. Ten meters means more 30, more 30, eh? they have got a face mask and they go inside. Then groups of up to ten men search the seabed for Abalone ಎನ್ ಕ್ರಸ್ಟೆಡ್ ಬೋಲ್ಡರ್ಸ್ ಆ್ಯಂಡ್ ಡೆಫ್ಟ್ಲಿ ರಿಮೂವ್ ದ ಶೆಲ್ಸ್ ಯೂಸಿಂಗ್ ಅ ನೈಫ್ ಬಿಫೋರ್ ಕಮಿಂಗ್ ಅಪ್ ಫಾರ್ ಏರ್ ಸೊ ಮೇಲೆ ಬರೋಕೆ ಮುಂಚೆ ಏನು ಮಾಡ್ತಾರೆ ಒಳಗೆ ಹೋಗಿ ಒಂದೊಂದು ಗ್ರೂಪ್ ಆಗಿ ಹೋಗ್ತಾರೆ ಅವರು ನಿಯರ್ ಅಬೌಟ್ ಟೆನ್ ಮೆನ್ ದಿ ಗೋ ಅಂಡರ್ನೀತ್ ದ ಸ್ಟಾರ್ ಸರ್ಚಿಂಗ್ ಫಾರ್ ದ ಶೆಲ್ ಫಿಶ್ ಆಮೇಲೆ ಯಾವಾಗ ಸಿಗ್ತದೋ ಕೈಲೊಂದು ನೈಫ್ ಇರ್ತದೆ ಅವರಿಗೆ ಅದನ್ನು ತಗೊಂಡು ಅದನ್ನು ಓಪನ್ ಮಾಡ್ತಾರೆ ಓಕೆ ಆಮೇಲೆ ಎಷ್ಟಾಗ್ತೋ ಅಷ್ಟು ಮಾಡಿ ಆಮೇಲೆ ಮೇಲೆ ಬರ್ತಾರೆ

decorative purposes decorative purposes and to make jewelry and buttons pay number 30 they are used for decorative purposes and to make jewelry and buttons three uses one decoration per decoration jewelry buttons next one fifth one mention one of the factors contributing

One reason one sack Okay. Next, Arnadu, sixth one. The abalone is fished in. Dash. The abalone is fished in. Answer. The shores of dofar. In the shores of, S-H-O-R-E-S. -E shores of dofar. D-H-O-F-A-R. Eilnadhu. When are abalone harvested? ವೆನ್ ಆರ್ ದೇ ಹಾರ್ವೆಸ್ಟೆಡ್ ಸಿ ಒಂದು ಟೆಕ್ನಿಕ್ ಏನು ಗೊತ್ತಾ ಪ್ರತಿಯೊಂದು ಒಂದು ಕ್ವಶನ್ ಅಲ್ಲಿ ಒಂದು ಕೀ ವರ್ಡ್ ಇರುತ್ತದೆ ಆ ಕೀ ವರ್ಡ್ ಹುಡುಕಿದ್ರೆ ನಿಮ್ಗೆ ಸಿಕ್ಕೇ ಸಿಗ್ತದೆ ಆನ್ಸರ್ ಹಿಯರ್ ಹಾರ್ವೆಸ್ಟೆಡ್ ಇಸ್ ಅ ಕೀ ವರ್ಡ್ ಸೊ ಹಾರ್ವೆಸ್ಟೆಡ್ ನೋಡಬೇಕು ಎಲ್ಲಿ ಬರ್ತದೆ ಅಲ್ಲಿ ಆನ್ಸರ್ ಸಿಕ್ಕೇ ಸಿಗ್ತದೆ ನಿಮಗೆ ಸೊ ವೆನ್ ಆರ್ ಹಾರ್ವೆಸ್ಟೆಡ್ ದೇ ಆರ್ ಹಾರ್ವೆಸ್ಟೆಡ್ ಬಿಟ್ವೀನ್ ಅಕ್ಟೋಬರ್ ಅಂಡ್ ಮಾರ್ಚ್ ಸೊ ಹಾರ್ವೆಸ್ಟೆಡ್ ಹುಡುಕಿದ್ರೆ ಆನ್ಸರ್ ಸಿಕ್ಕೇ ಸಿಗ್ತದೆ ದೇ ಆರ್ ಹಾರ್ವೆಸ್ಟೆಡ್

ಸ್ಮಾಲ್ ಸ್ಮಾಲ್ ಗ್ರೂಪ್ಸ್ ಆಗಿ ಸೇರ್ಕೊಂಡ್ಬಿಟ್ಟು ಸ್ಮಾಲ್ ಸ್ಮಾಲ್ ಬೋರ್ಡರ್ ಮೀಡಿಯಂ ಬೋರ್ಡರ್ಸ್ ಅದ್ರ ಕೆಳಗೆ ಹೋಗಿ ಕೂತ್ಕೊಂಡು ಬಿಡ್ತದೆ ಅದು ವೈಲ್ ದಿ ಅಡಲ್ಟ್ಸ್ ಲೀವ್ ಇನ್ ಗ್ರೂಪ್ಸ್ ಆಫ್ ಡಜನ್ಸ್ ಇನ್ ರಾಕಿ ಕ್ರ್ಯಾಕ್ಸ್ ದೊಡ್ಡ ಮೌಂಟನ್ಸ್ ದೊಡ್ಡ ದೊಡ್ಡ ಬಿಗ್ ಬಿಗ್ ಕ್ರ್ಯಾಕ್ಸ್ ಕೆಳಗೆ ಕೂತ್ಕೊಂಡು ಬಿಡ್ತದೆ ದಿಸ್ ಡಿಫ್ರೆನ್ಸ್ ಎಂಗ್ ಆಬೆಲಾನ್ ಶೆಲ್ಟರ್ ಇನ್ ಸ್ಮಾಲ್ ಗ್ರೂಪ್ಸ್ ಅಂಡರ್ ಮೀಡಿಯಂ ಸೈಜ್ಡ್ ಬೋಲ್ಡರ್ಸ್ ವೈಲ್ ಅಡಲ್ಟ್ಸ್ ಲಿವ್ In groups of dozens, in rocky crags. In groups of dozens, in rocky crags. Tenth one. How are abalone fished under sea? Divers, they go down, The fishermen dive to a depth of 10 meters. And search for, search the seabed under the boulders. ಕಲ್ಲುಗಳಿರುವು ಜಾಗ ಹೋಗ್ತಾರೆ ಅಲ್ಲಿ ಅದು ಮೇ ಬಿ ಸಣ್ಣದು ಮೀಡಿಯಂ ಕಲ್ಲುಗಳು ದೊಡ್ಡದು ಅದನ್ನ ಕೆಳಗೇನೆ ಅದು ಓಕೆ ಫಿಶರ್ ಮ್ಯಾನ್ ಡೈವ್ ಟು ಅ ಡೆಪ್ತ್ ಆಫ್ ಟೆನ್ ಮೀಟರ್ಸ್ ಅಂಡ್ ಸರ್ಚ್ ದ ಸೀ ಬೆಡ್ ಅಂಡ್ ಅದ ಬೋಲ್ಡರ್ಸ್ ಓಕೆ ನೆಕ್ಸ್ಟ್ ಲೆವೆಂತ್ ಒನ್ ಗಿವ್ ದ ಮೀನಿಂಗ್ ಆಫ್ ದ ಫ್ರೇಸ್ ಮಲ್ಟಿ ಮಿಲಿಯನ್ ಡಾಲರ್ ಇನ್ ದ ಕಾಂಟೆಕ್ಸ್ ಆಫ್ ದ ಪ್ಯಾಸೇಜ್ ಮಲ್ಟಿ ಮಿಲಿಯನ್ ಡಾಲರ್ ಅಂದರೆ ಏನು ಇಟ್ ಇಸ್ ಅ ರಿಚ್

ಐ ಎಲ್ ಡೂ ಒನ್ಲಿ ಟೂ ಪ್ಯಾಸೇಜಸ್ ಇವತ್ತೊಂದು ಮಾಡಿದ್ದೀನಿ ನೆಕ್ಸ್ಟ್ ಕ್ಲಾಸ್ಗೆ ಇನ್ನೊಂದು ಮಾಡ್ತೀನಿ ರಿಮೈನಿಂಗ್ ಪ್ಯಾಸೇಜಸ್ ಯು ಹ್ಯಾವ್ ಟು ರೀಡ್ ನೀವು ಓದಬೇಕು ಅದನ್ನ ಕ್ವಶನ್ಗಳಿದ್ರೆ ಅದನ್ನು ಆನ್ಸರ್ ಮಾಡಬೇಕು ಅಥ್ ಆಗ್ತದಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎ ಸ್ಮಾಲ್ ರಿವಿಷನ್ ಅಬೌಟ್ ಟು ಡೇಸ್ ವಾಟ್ ಈಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಸಿ ಕಾಂಪ್ರಹೆನ್ಷನ್ ಇಸ್ ಅ ಲರ್ನಿಂಗ್ ಪ್ರಾಸೆಸ್ ಕಾಂಪ್ರಹೆನ್ಷನ್ ಏನು ಇಟ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಇಟ್ ಇಸ್ ಯ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಗೈನ್ ಮೀನಿಂಗ್ ಫ್ರಮ್ ವಾಟ್

ಮೇಸ್ಟ್ ಪಾಠ ಮಾಡೋಕ್ಕೆ ಮುಂಚೆ ಏನೋ ಕೆಲವು ವಿಷಯಗಳನ್ನು ಹೇಳ್ತಾರೆ ಓಕೆ ದಟ್ ಇಸ್ ಪ್ರಿವಿಂಗ್ ಟೈಟಲ್ಸ್ ನೋಡುವುದು ಆಮೇಲೆ ಸೆಕ್ಷನ್ ಹೆಡ್ಡಿಂಗ್ಸ್ ನೋಡ್ಬೋದು ಆಮೇಲೆ ಏನಾದರೂ ಡ್ರಾಯಿಂಗ್ಸ್ ಇದ್ದರೆ ಫೋಟೋಸ್ ಇದ್ರೆ ಅದನ್ನು ಸ್ಟಡಿ ಮಾಡಿ ಓ ಇದು ಯಾವ್ದು ಬಗ್ಗೆ ಇರ್ಬೋದು ದಟ್ ಇಸ್ ಪ್ರಿವ್ಯೂವಿಂಗ್ ಎರಡದು ಪ್ರಿಡಿಕ್ಟಿಂಗ್ ಪ್ರಿವ್ಯಿಂಗ್ ಆದಮೇಲೆ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಓ ಈ ಮುಂದೆ ಪಾಠದಲ್ಲಿ ಏನಿರುತ್ತದೆ ಲವ್ ಸ್ಟೋರಿನಾ ಅಥವಾ ವಾರ ನೇಚರ ಯಾವ್ದು ಬಗ್ಗೆ ಬರ್ಬೋದು ಇದು ಪ್ರಿಡಿಕ್ಟಿಂಗ್ ಅಬೌಟ್ ದ ಟೆಕ್ಸ್ಟ್ ತರ್ಡ್ ಒನ್ ಈಸ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಸ್ಕಿಮ್ಮಿಂಗ್ ಫಾಸ್ಟ್ ಸರ್ವೆ ಆಫ್ ದ ಟೆಕ್ಸ್ಟ್ ಜಸ್ಟ್ ಮೇಯ್ನ್ ಐಡಿಯಾಸ್ ನೋಡುವುದು ಹಾಂ ಓಕೆ ಇದು ಇದ್ರ ಬಗ್ಗೆ ಇರ್ಬೋದು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಎರಡು ಆಲ್ಮೋಸ್ಟ್ ಸೇಮ್ ಬಟ್ ಸ್ಕಿಮ್ಮಿಂಗ್ ಮೀನ್ಸ್ ಜಸ್ಟ್ ಹೊರನೋಟಕ್ಕೆ ನೋಡೋದು ಸ್ಕ್ಯಾನಿಂಗ್ ಇದ್ರೆ ತರವಾಗಿ ನೋಡುವುದು ಓಕೆ ಫೋರ್ತ್ ಒನ್ ಈಸ್ ಗೆಸ್ಸಿಂಗ್ ಫ್ರಮ್ ದ ಕಾಂಟೆಕ್ಸ್ಟ್ ಸೊ ನೀವೇನು ಇಲ್ಲಿ ತಂಗ ಮಾಡಿದ್ದೀರಾ

ಮೂರನದು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ನಾಲ್ಕನದು ಗೆಸಿಂಗ್ ಫ್ರಮ್ ಕಾಂಟೆಕ್ಸ್ ಐದನದು ಪ್ಯಾರಾಫ್ರೇಸಿಂಗ್ ಸಿ ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಪಾಠ ಮಾಡುವಾಗ ಹುಡುಗರು ಕೆಲವರು ಅರ್ಥ ಆಗಿಲ್ಲ ಹಂಗೆ ಅಂದರು ದನ್ ನಾನು ಕೇಳಿದೆ ವಾಟ್ ಇಸ್ ದ ಪ್ರಾಬ್ಲಮ್ ದಿಸೈಡ್ ಸರ್ ಕನ್ನಡದಲ್ಲಿ ಹೇಳಿ ಅಂದ್ಬಿಟ್ಟು ನನಗೆ ಶಾಕ್ ಆಯಿತು ಇದು ಇಂಗ್ಲೀಷ್ ಕ್ಲಾಸ್ ಇಂಗ್ಲೀಷಲ್ಲೇ ಮಾಡಬೇಕು ಕನ್ನಡದಲ್ಲಿ ಹೆಂಗೆ ಮಾಡೋಕೆ ಬರ್ತದೆ ನಾವು ಇಂಗ್ಲೀಷಲ್ಲೇ ಓದಬೇಕು ನಾನು ಆದರೂ ಟುಡೇ ಐ ಹ್ಯಾವ್ ಯೂಸ್ಡ್ ಲಾಟ್ ಆಫ್ ಫಿಫ್ಟಿ ಪರ್ಸೆಂಟ್ ಕನ್ನಡ ಓನ್ಲಿ ಸೊ ದ್ಯಾಟ್ ಕೆಲವರಿಗೆ ಕಷ್ಟ ಇರ್ಬೋದು ಅವರಿಗೆ ಅರ್ಥ ಆಗಲಿ ಅಂತ ಅರ್ಥ ಆಗ್ತದ ಆ್ಯಕ್ಚುಲಿ ಸ್ಪೀಕಿಂಗ್ ನನಗೆ ಕನ್ನಡ ಬರೋಲ್ಲ ಬಟ್ ಆದರೂ ನಾನು ಟೀಚಿಂಗ್ ಪರ್ಪಸ್ಗೋಸ್ಕರ ನಾನು ಕನ್ನಡ ಓದಿ ಕಲಿದು ಕೆಲವು ಎಕ್ಸಾಮ್ಸ್ ತಗೊಂಡು ಕನ್ನಡ ಪಾಸ್ ಮಾಡಿ ನಾವು ಐ ಕ್ಯಾನ್ ಸ್ಪೀಕ್ ಒಂದು ಲೆವೆಲ್ಗೆ ನನಗೆ ಬರುತ್ತದೆ ಆದರೆ ಫಸ್ಟ್ ಇಯರಲ್ಲಿ ಮಾತ್ರ ಐ ಯೂಸ್ ಅಬೌಟ್ ಫಿಫ್ಟಿ ಟು ಫಿಫ್ಟಿ ಇಂಗ್ಲೀಷು ಕನ್ನಡ ಇಂಗ್ಲೀಷ್ ಕನ್ನಡಕ್ಕೆ ಹೋಗ್ತಾ ಇರ್ತೀನಿ ಸೆಕೆಂಡ್ ಇಯರ್ ಬರುವಾಗ ಅಬೌಟ್ ಸೆವೆಂಟಿ ಫೈವ್ ಇಂಗ್ಲೀಷ್ ಟ್ವೆಂಟಿ ಫೈವ್ ಓನ್ಲಿ ಕನ್ನಡ ಯಾಕೆ ಗೊತ್ತಾ ನೀವು ಎಕ್ಸಾಮ್ ಬರೆಯುವುದು ಕನ್ನಡದಲ್ಲಿ ಬರೆಯುವುದಲ್ಲ ಇಂಗ್ಲೀಷಲ್ಲೇ ಬರೀಬೇಕು ಸೊ ಯು ಶುಡ್ ಬಿ ಏಬಲ್ ಟು ರೈಟ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಒಂದು ಸಾಲಿ ಅರ್ಥ ಆಗಿಲ್ಲ ಅಂದರೆ ಎರಡು ಸಾಲಿ ಓದಿ ಅರ್ಥ ಆಗಿ ಆಗ್ತದೆ ಸಮಟೈಮ್ಸ್ ಏನೋ ಸಂಸ್ಟೂಡೆಂಟ್ಸ್ ಹೊಸ ಹೊಸ ಹಿಂದಿ ಫಿಲ್ಮ್ ಬರುತ್ತದೆ ಹಿಂದಿನೇ ಬರೋಲ್ಲ ಆ ಹಾಡನ್ನು ಹೆಂಗೆ ಆಡ್ತಾರೆ ಗೊತ್ತಾ ಕೇಳಿ ಕೇಳಿ ಹಾಡ್ತಾರೆ ಹುಡುಗಿ ಡ್ಯಾನ್ಸ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೋಡಿ ನೋಡಿ ಹಾಡ್ತಾರೆ ಮಾಡ್ತಾರೆ ದಟ್ ಮೀನ್ಸ್ ಬರುತ್ತದೆ ಒಂದು ಒಂದು ಸಲ ಇಲ್ಲ ಎರಡು ಸಲ ಮೂರು ಸಲ ಫಾರ್ ಎಕ್ಸಾಂಪಲ್ ಒಂದು ಕನ್ನಡ ಪಾಠ ಮಾಡುವಾಗ ಒಂದು ಸಲ ಮಾಸ್ಟರ್ ಓದಿದರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಇಂಗ್ಲೀಷ್ ಆಗಲ್ಲ ಯಾಕಂದರೆ ನಮ್ಮ ಭಾಷೆ ಅಲ್ಲ ಅದು ಅದಕ್ಕೆ ಎರಡು ಸಲ ಮೂರು ಸಲ ಓದಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗೇ ಆಗ್ತದೆ ಓಕೆ ಸೊ ಡೋಂಟ್ ಥಿಂಕ್ ದಟ್ ಇಂಗ್ಲೀಷ್ ಇಸ್ ಡಿಫಿಕಲ್ಟ್ ಇಂಗ್ಲೀಷ್ ಇಸ್ ವೆರಿ ಈಸಿ ಎಷ್ಟು ಅಕ್ಷರಗಳಿದಪ್ಪ ಇಪ್ಪತ್ತಾರು ಅಕ್ಷರಗಳೇ ಇರುವುದು ಓಕೆ ಬೇರೆ ಎಲ್ಲ ಭಾಷೆಗಳು ತುಂಬ ಜಾಸ್ತಿ ಇರ್ತದೆ ಕನ್ನಡದಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ ನನಗೆ ನಲವತ್ತೈವತ್ತಿರಬಹುದು ಬಟ್ ಇಂಗ್ಲೀಷ್ ಈಸ್ ಅ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಓನ್ಲಿ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇನ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಹಮ್ ಆರ್ ನಾಟ್ ಆ್ಯಕ್ಟಿವ್ ಆಲ್ಸೋ ಎನಿವೆ ವೆನ್ ಯು ಕಮ್ ಟು ದ ಫಿಸಿಕಲ್ ಕ್ಲಾಸಸ್ ಐ ವಿಲ್ ಬಿ ವೆರಿ ದಿಸ್ಸಿಂಗ್ ಟೀಚಿಂಗ್ ಅಬೌಟ್ ಇಂಗ್ಲೀಷು ಗ್ರಾಮರು ಪ್ರೊನೌನ್ಸಿಯೇಷನ್ಸ್ ಪ್ರತಿಯೊಂದಕ್ಕೂ ನಾನು ಇಂಟ್ರೆಸ್ಟ್ ತೊಗೊಳ್ತಿ ಕೊಡ್ತೀನಿ ಬಟ್ ಟೈಮಿಂಗ್ ವಾಟ್ ಈಸ್ ದ ಟೆಕ್ಸ್ ವಿ ಆರ್ ಡೂಯಿಂಗ್ ನಾವು ಏನು ಮಾಡ್ತೀವಿ ಅದ್ರ ಬಗ್ಗೆ ಕನ್ನಡದಲ್ಲಿ ಸ್ವಲ್ಪ ಸೇರಿಸಿ ನಾನು ಮಾಡ್ತಾ ಇರ್ತೀನಿ ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ಇದು ರೀಡಿಂಗ್ ಕಾಂಪ್ರಹೆನ್ಷನ್ ಇಸ್ ಅ ಫಸ್ಟ್ ಮನ್ ಆನ್ ರೀಡಿಂಗ್ ಕಾಂಪ್ರಹೆನ್ಷನ್ ಜನರಲ್ ಆಗಿ ಹೇಳಿದೀವಿ ಅದಾದ ಮೇಲೆ ಒಂದು ಪ್ಯಾಸೇಜ್ ಇಟ್ ಶೆಲ್ಫಿಶ್ ಇನ್ ಓಮನ್ ಅದನ್ನು ಓದಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಾದ ಮೇಲೆ ಟೆನ್ ಕ್ವೆಶನ್ಸ್ ಆದರೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ಒನ್ ಮೋರ್ ಐ ಡು ಡೂ ಆಫ್ಟರ್ ದಟ್ ನಿಮಗೆ ಬಿಟ್ಟಿರ್ತೀನಿ ಯು ಹ್ಯಾವ್ ಟು ಡೂ ನಾವು ಇದು ಆ್ಯಕ್ಚುಲಿ ಸ್ಪೀಕಿಂಗ್ ಎಲ್ಲ ಪ್ಯಾಸೇಜ್ ನಾವು ಮಾಡೋದಲ್ಲ ನಿಮ್ಮ ಕೆಲಸ ಅದು ನಾವು ನಿಮಗೆ ಹೇಳ್ತೀವಿ ಹೆಂಗೆ ಮಾಡಬೇಕು ಪ್ಯಾಸೇಜ್ ಓದಬೇಕು ಕ್ವಶನ್ ಓದಬೇಕು ಹುಡುಕ್ಬೇಕು ಬರೀಬೇಕು ಓಕೆ ಓಕೆ ದೆನ್ ಫಾರ್ ಟುಡೇ ಐ ಕ್ಲೋಸ್ ಇಯರ್ ಓಕೆ ಬಾಯ್